ಹಾಯ್ ಫ್ರೆಂಡ್ಸ್, ಇದು ಲಾಸ್ಟ್ ವಿಡಿಯೋದು ಕಂಟಿನ್ಯೂಷನ್ ಪಾರ್ಟ್. ಸೊ ಮತ್ತೊಮ್ಮೆ ವಿಡಿಯೋಗೆ ಸ್ವಾಗತ. ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನು ಒತ್ತಿ. ಸೊ ಇದು ಲಾಸ್ಟ್ ರೈಡಿದ್ದು ಕಂಟಿನ್ಯೂಷನ್ ಪಾರ್ಟ್. ನಾವು ಗುಡಿ ಬಂಡೆ ಹೋದ್ಮೇಲೆ ಇನ್ನೊಂದು ಟೆಂಪಲ್ಗೆ ವಿಸಿಟ್ ಮಾಡಿದ್ದೇವೆ. ಯಾವ ಟೆಂಪಲ್ ಅಂತ ಗೊತ್ತಾಗಬೇಕಾ? ನೋಡಿ, ವಿಡಿಯೋವನ್ನು ಫುಲ್ ನೋಡಿ ಗೊತ್ತಾಗುತ್ತೆ. ಸೊ ಇದು ಕರ್ನಾಟಕದ ಅತ್ಯಂತ ಪುರಾಣ ದೇವಾಲಯ ಅಂತಾರೆ. ಈಗ ನಾವು ಬಂದಿರೋದು ಶ್ರೀ ಭೋಗನಂದೀಶ್ವರ ದೇವಸ್ಥಾನ ಅಂತ, ಇದು ಅದಕ್ಕೆ ಹೆಸರು ಭೋಗನಂದೀಶ್ವರ ಅಂತಾರೆ. ಸೊ ಇದು ಕರ್ನಾಟಕದ ಅತ್ಯಂತ ಪುರಾತನ ದೇವಸ್ಥಾನ ಅಂತ ಕೂಡ ಅಂತಾರೆ ಇದಕ್ಕೆ. ಶಿವನ ದೇವಸ್ಥಾನ ಚೆನ್ನಾಗಿದೆ, ತುಂಬ ದೊಡ್ಡದಿದೆ ಹೊರಗಡೆ ಅಂತಾರೆ, ಆಲಯ ಥರ ಇದೆ. ಸೊ ಇವಾಗ ನಾವು ಒಳಗೆ ಹೋಗ್ತೇವೆ. ಸೊ ಹೇಗಿದೆ ಅಂತ ತೋರಿಸ್ತೇನೆ ಒಳಗೆ ಹೋಗಿ. ಇದು ಚಿಕ್ಕಬಳ್ಳಾಪುರ ಹತ್ರ ಬರುತ್ತೆ, ಚಿಕ್ಕಬಳ್ಳಾಪುರದಲ್ಲಿ ನಂದಿ ಗ್ರಾಮದಲ್ಲಿ ಬರುತ್ತೆ. ಈ ದೇವಸ್ಥಾನ ಬೆಂಗಳೂರಿನಿಂದ ಸುಮಾರು ಒಂದು 60 ಕಿಲೋಮೀಟ್ರ್ ದೂರದಲ್ಲಿದೆ. ಈ ಟೆಂಪಲ್ನ ಆರ್ಕಿಟೆಕ್ಚರ್ ಸ್ಟೈಲ್ ದ್ರಾವಿಡ ಶೈಲಿಯದ್ದಾಗಿದೆ. ತುಂಬ ಏನು 9ನೇ ಶತಮಾನದಲ್ಲಿ ನಿರ್ಮಾಣಗೊಂಡಿದೆ ಅಂತ ಹೇಳ್ತಾರೆ ಈ ದೇವಸ್ಥಾನ. ಬನ್ನಿ, ಹಾಗೆ ದೇವಸ್ಥಾನದ ಸುತ್ತಲಿನ ಒಂದು ವ್ಯೂ ತೋರಿಸ್ತೇನೆ ನಿಮಗೆ. I'm back to shame my smile.
ಭೋಗನಂದೀಶ್ವರ ದೇವಸ್ಥಾನದ್ದು ಟೆಂಪಲ್ ವ್ಯೂ ಹೇಗಿತ್ತು? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಕ್ಕೆ ಮಾತ್ರ ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.